ಎಂದರೆ ಮೊದಲಿಗೆ ನೆನಪಾಗುವುದೇ ಸಹಾಯ ಬಲಗೈಗೆ ಕೊಟ್ಟಿದ್ದು ಎಡ್ಗೈಗೆ ಗೊತ್ತಾಗಬಾರದು ಎಂಬ ಹಿರಿಯರ ನಾನುಡಿಯಂತೆ ಬಾಳಿದ ಜೀವ ನಮ್ಮ ಪುನೀತ್ ರಾಜ್ಕುಮಾರ್ ಇಂದಿಗೆ ಅವರು ನಮ್ಮನ್ನು ಅಗಲಿ ಒಂದು ವರ್ಷ ಆಯಿತು ಎಂದರೆ ನಂಬಲು ಅಸಾಧ್ಯ ಅಂತಹ ಕರಾಳ ದಿನವೇ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಈ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಅಭಿಮಾನಿಗಳು ಅಪ್ಪು ನನ್ನ ನೆನೆಯದ ಕ್ಷಣವೇ ಇಲ್ಲ ಎಂದರೆ ತಪ್ಪಾಗಲಾರದು ಅಂತಹ ವ್ಯಕ್ತಿತ್ವ ಅವರಲ್ಲಿ ಇತ್ತು ಇಂದು ನಮ್ಮ ಕರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಗದಗ್ ಜಿಲ್ಲೆಯಾದ್ಯಂತ ದುಃಖದ ಮಡುವಿನಲ್ಲಿ ಅಭಿಮಾನಿಗಳು ಪುನೀತ್ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ನಂತರ ಮೌನ್ವಾಚರಣೆ ಮೂಲಕ ಗೌರವವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಗದಗ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾದ ರೇಖಾ ಬಂಗಾರ್ ಶೆಟ್ಟರ್ ಮಾತನಾಡಿ ನಾವು ಇಡೀ ರಾಜ್ಯದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಗದಗ ಜಿಲ್ಲೆಯ ಅಭಿಮಾನಿಗಳ ಕಾರ್ಯವನ್ನು ನೋಡಿ ಶ್ಲಾಘಿಸುವಂತೆ ಮಾಡುತ್ತೇವೆ ಅದಕ್ಕಾಗಿ ನಾವು ಅಪ್ಪು ಫೌಂಡೇಶನ್ ಟ್ರಸ್ಟನ್ನು ಅತಿ ಶೀಘ್ರದಲ್ಲಿ ರಚನೆ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಮು ಬಳ್ಳಾರಿ ರುದ್ರಪ್ಪ ಹೆಬ್ಬಳ್ಳಿ ಅಶೋಕ್ ಹೂಗಾರ್ ಚಂದ್ರಶೇಖರ ಗೌಡ ಪಾಟೀಲ್ ಲಕ್ಷ್ಮಣ್ ಗೌಡ ಪಾಟೀಲ್ ಫಾತಿಮಾ ಹೊನ್ನಾಪುರ ವಿಠಲ್ ಪರಾಪುರ ಮೇಘನಾ ಕೊಟ್ಟೂರು ಮುನ್ನ ಹಾದಿ ಮನಿ ಎಲ್ಲಪ್ಪ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ ಗೌಡ ಪಾಟೀಲ್ ಎನ್ಕೆಎಸ್ ಟಿವಿ ಫೋರ್ ನರಗುಂದ